welcome to Edmarch physics class. Today we are continuing the chapter moving charges and magnetism. The next concept is Lorentz force. What is Lorentz force? Lorentz force andre ondu charge Lorentz force ನೋಡಿ ಇದು ಒಂದು ಚಾರ್ಜ್ ಒಂದು ಚಾರ್ಜ್ ಅದಕ್ಕೆ ಎಷ್ಟು ವೆಲಾಸಿಟಿ ಇರುತ್ತೆ ಈ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಇ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಎರಡೂ ಇರೋ ರೀಜನ್ ಅಲ್ಲಿ ಮೂವ್ ಆಗ್ತಾ ಇರುತ್ತೆ ಮೂವ್ ಆಗ್ತಾ ಇದ್ರೆ ಆಗ ಚಾರ್ಜ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಇಂದನೂ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಮತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಂದನೂ ಚಾರ್ಜ್ ಮೇಲೆ ಒಂದು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಆ ಎರಡು ಫೋರ್ಸ್ ಅನ್ನು ಕಂಬೈನ್ ಮಾಡಿದ್ರೆ ನಿಮಗೆ ಲೊರೆಂಟ್ಸ್ ಫೋರ್ಸ್ ಸಿಗುತ್ತೆ ಕ್ಲಿಯರ್ ಅಂದ್ರೆ ಸಮ್ ಆಫ್ ಫೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಫೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಕಾಲ್ಡ್ ಲೊರೆಂಟ್ಸ್ ಫೋರ್ಸ್ ಕ್ಲಿಯರ್ ಅಂದ್ರೆ ಚಾರ್ಜ್ The force experienced by the charge moving in a region having both electric field E and magnetic field B is called Lorentz force. ನಿಮ್ಗೇನಾದ್ರು ಲೊರೆಂಟ್ಸ್ ಫೋರ್ಸ್ ಅಂತ ಕೇಳಿದ್ರೆ ಎಕ್ಸ್ಪ್ರೆಷನ್ ಫಾರ್ ಲೊರೆಂಟ್ಸ್ ಫೋರ್ಸ್ ಅಂತ ಕೇಳಿದ್ರೆ ಇಷ್ಟು ಬರೆದ್ರೆ ಸಾಕಾಗುತ್ತೆ ಇದಕ್ಕೆ ಎಕ್ಸ್ಪ್ರೆಷನ್ ಕಂಟಿನ್ಯೂಯೇಷನ್ ಮಾಡಬೇಕು ಇನ್ ಕೇಸ್ ಅವ್ರೇನಾದರೂ 3 marks ಕೇಳಿದ್ರೆ ಅದಕ್ಕೆ ನೀವು ವಿತ್ ಸೆಂಟೆನ್ಸ್ ಬರಿಬೇಕಾಗುತ್ತೆ ಅದಕ್ಕೆ ನೋಡಿ ದ ಚಾರ್ಜ್ ದ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ ಮೂವಿಂಗ್ ಇನ್ ಎ ರೀಜನ್ ಹ್ಯಾವಿಂಗ್ ಬೋತ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ದಿ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ದ ಚಾರ್ಜ್ moving in a region having both electric field E and magnetic field B ಅಂದ್ರೆ ಈಗ ನಿಮಗೆ ಫೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದು ಗೊತ್ತಿದೆ ಫೋರ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಕ್ಯೂ ಇಂಟು ಇ ಆ್ಯಂಡ್ ಫೋರ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬರೆದಿದ್ದೀವಿ ನಾವೇನೆ ಎಷ್ಟು ಕ್ಯೂ ಇಂಟು ವಿ ಕ್ರಾಸ್ ಬಿ ಲಾಸ್ಟ್ ಪ್ರೀವಿಯಸ್ ಕ್ಲಾಸಲ್ಲಿ ಕ್ಯೂ ಇಂಟು ವಿ ಕ್ರಾಸ್ ಬಿಗೆ ಎಕ್ಸ್ಪ್ರೆಷನ್ ಬರ್ಕೊಂಡಿದ್ದೀವಿ ಎಫ್ ಇಸ್ ಎಫ್ ಬಿ ಇಸ್ ಈಕ್ವಲ್ ಟು ಕ್ಯೂ ಇಂಟು ವಿ ಕ್ರಾಸ್ ಬಿ ಅಂತ ಎಕ್ಸ್ಪ್ರೆಷನ್ ಬರೆದಿದ್ದೀವಿ ನೆಕ್ಸ್ಟ್ ಎಫ್ ಲೊರೆಂಟ್ಸ್ ಫೋರ್ಸ್ ಲೊರೆಂಟ್ಸ್ ಫೋರ್ಸ್ ಇಸ್ ಈಕ್ವಲ್ ಟು ಇವೆರಡರಲ್ಲೂ ಕ್ಯೂ ಕಾಮನ್ ಇದೆ ಕ್ಯೂ ಕಾಮನ್ ತಗೊಂಡ್ರೆ ನೆಕ್ಸ್ಟು ವಿ ಪ್ಲಸ್ ಆಫ್ ವಿ ಕ್ರಾಸ್ ಬಿ ಆ್ಯಂಡ್ ದಿಸ್ ಇಸ್ ದಿ ಎಕ್ಸ್ಪ್ರೆಷನ್ ಫಾರ್ ಲೊರೆಂಟ್ಸ್ ಫೋರ್ಸ್ ವೇರ್ ಇ ಅಂದರೆ ಏನು ವೇರ್ ವೇರ್ ಬರ್ಬಿಡ್ಬೇಕು ಫಾರ್ಮುಲಾ ಬಂದ ತಕ್ಷಣ ವೇರ್ ಇ ಅಂದರೆ ಅಪ್ಲೈಡ್ ಎಲೆಕ್ಟ್ರಿಕ್ ಫೀಲ್ಡ್ ನೆಕ್ಸ್ಟ್ ಬಿ ಅಂದ್ರೆ ಏನು ಅಪ್ಲೈಡ್ ಮ್ಯಾಗ್ನೆಟಿಕ್ ಫೀಲ್ಡ್ ನೆಕ್ಸ್ಟ್ ವಿ ಅಂದ್ರೆ ಏನು ವೆಲಾಸಿಟಿ ಆಫ್ ಮೋಷನ್ ಆಫ್ ಚಾರ್ಜ್ ಚಾರ್ಜು ಮೂವ್ ಆಗ್ತಿದೆಯಲ್ಲ ಅದಕ್ಕೆ ಇರೋ ವೆಲಾಸಿಟಿ ಅಂದ್ರೆ ವೆಲಾಸಿಟಿ ಆಫ್ ಮೋಷನ್ ಆಫ್ ಚಾರ್ಜ್ ನೆಕ್ಸ್ಟ್ ಕ್ಯೂ ಅಂದ್ರೆ ಏನು ಚಾರ್ಜ್ ವಿಚ್ ಈಸ್ ಇನ್ ಮೋಷನ್ ಚಾರ್ಜ್ ಮೋಷನ್ ಅಲ್ಲಿದೆ ಅಂತ ಕ್ಲಿಯರ್ ಅಂಡ್ ದಿಸ್ ಇಸ್ ದ ಎಕ್ಸ್ಪ್ರೆಷನ್ ಫಾರ್ ಲೊರೆಂಟ್ಸ್ ಫೋರ್ಸ್ ನೆಕ್ಸ್ಟ್ ಕಾನ್ಸೆಪ್ಟ್ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಆರ್ ರೈಟ್ ಹ್ಯಾಂಡ್ ತಂಬ್ ರೂಲ್ ಅಂತಾನು ಕರಿತೀವಿ ಈಗ ನಮಗೆ ಒಂದು ಕಂಡಕ್ಟರ್ಲಿ ಕರೆಂಟ್ ಫ್ಲೋ ಆದರೆ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ ಅನ್ನೋದು ಗೊತ್ತಿದೆ ಎಕ್ಸ್ಪೆರಿಮೆಂಟಲ್ಲಿ ಹ್ಯಾನ್ಸ್ ಕ್ರಿಸ್ಟೈನ್ ಆಯಿಲ್ಸ್ಟೆಡ್ ಅವರು ಪ್ರೂವ್ ಮಾಡಿದ್ದಾರೆ
ನಮಗೆ ಈಗ ಅದ್ರ ಸುತ್ತ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದು ಗೊತ್ತಿದೆ, ಬಟ್ ಯಾವ ಡೈರೆಕ್ಷನಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಅನ್ನೋದು ಗೊತ್ತಿಲ್ಲ. ಅದು ಬೇಕಾದರೆ ಆ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಬೇಕು ಅಂದರೆ ನಾವು ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ನ ಅಪ್ಲೈ ಮಾಡಬೇಕು. ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಏನು ಸ್ಟೇಟ್ಮೆಂಟನ್ನು ಕೊಡುತ್ತೆ ಅಂದರೆ, ನೋಡಿ, ಒಂದು ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂದರೆ ಟಿಪ್ ಆಫ್ ದ ಪೆನ್ನು ಡೈರೆಕ್ಷನ್ ಆಫ್ ಕರೆಂಟನ್ನು ಇಂಡಿಕೇಟ್ ಮಾಡ್ತಾ ಇದೆ. ಒಂದು ಸ್ಟ್ರೈಟ್ ಕಂಡ ಒಂದು ಕಂಡಕ್ಟರಲ್ಲಿ ಸ್ಟ್ರೈಟ್ ಕಂಡಕ್ಟರಲ್ಲಿ ಕರೆಂಟ್ ಫ್ಲೋ ಆಗ್ತಾ ಇದ್ದರೆ ಆ ಕಂಡಕ್ಟರ್ನ ರೈಟ್ ಹ್ಯಾಂಡಿಂದ ಕ್ಲಾಸ್ಪ್ ಮಾಡಬೇಕು, ಸರಿನಾ? ಜೊತೆಗೆ ಸ್ಟ್ರೆಚ್ ಮಾಡಿರೋ ತಂಬನ್ನು ಡೈರೆಕ್ಷನ್ ಆಫ್ ಕರೆಂಟ್ಗೆ ಇಟ್ಕೊಬೇಕು. ಆಗ ಮಿಕ್ಕಿರೋ ಫಿಂಗರ್ಸು ಪೆನ್ಗೆ ಇದು ಕಂಡಕ್ಟರ್ಗೆ ಎನ್ ಸರ್ಕಲ್ ಆಗಿದೆಯಲ್ಲ, ಆ ಎನ್ ಸರ್ಕಲ್ ಆಗಿರೋ ಫಿಂಗರ್ಸು ಡೈರೆಕ್ಷನ್ ಆಫ್ ಕರೆಂಟನ್ನು ಕೊಡುತ್ತೆ ಅಂತ ಹೇಳುತ್ತೆ. ಅಂದರೆ ನೋಡಿ, ಸ್ಟೇಟ್ಮೆಂಟ್ ಮಾಡ್ತಾ ಇದ್ದೀನಿ. ಇಫ್ ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಕ್ಲಾಸ್ಪ್ಡ್ ಬೈ ದಿ ರೈಟ್ ಹ್ಯಾಂಡ್ ಸಚ್ ದಟ್ ದಿ ಸ್ಟ್ರೆಚ್ಡ್ ತಮ್ ಶೋಯಿಂಗ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಕಂಡಕ್ಟರ್, ದೆನ್ ದಿ ರಿಮೈನಿಂಗ್ ಫಿಂಗರ್ಸ್ ಎನ್ಸರ್ಕಲಿಂಗ್ ದಿ ಕಂಡಕ್ಟರ್ ಶೋಸ್ ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿ ಕಂಡಕ್ಟರ್. ಕ್ಲಿಯರ್? ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ. ಇಫ್ ಎ ಸ್ಟ್ರೈಟ್ ಕಂಡಕ್ಟರ್ ಕ್ಯಾರಿಯಿಂಗ್ ಕರೆಂಟ್ ಈಸ್ ಕ್ಲಾಸ್ಪ್ಡ್ ಬೈ ದಿ ರೈಟ್ ಹ್ಯಾಂಡ್ ಸಚ್ ದಟ್ ದಿ ಸ್ಟ್ರೆಚ್ಡ್ ತಮ್ ಶೋಯಿಂಗ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದಿ ಕಂಡಕ್ಟರ್, ದೆನ್ ದಿ ರಿಮೈನಿಂಗ್ ಫಿಂಗರ್ಸ್ ಎನ್ ಸರ್ಕಲಿಂಗ್ ದಿ ಕಂಡಕ್ಟರ್ ಶೋಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅರೌಂಡ್ ದಿ ಕಂಡಕ್ಟರ್. ದಿಸ್ ಇಸ್ ದಿ ಸ್ಟೇಟ್ಮೆಂಟ್ ಆಫ್ ರೈಟ್ ಹ್ಯಾಂಡ್ ಕ್ಲಾಸ್ಪ್ ರೂಲ್ ಆರ್ ರೈಟ್ ಹ್ಯಾಂಡ್ ತಮ್ ರೂಲ್. ಕ್ಲಿಯರ್? ಆ್ಯಂಡ್ ನಿಮಗೆ ಈಗ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಗೊತ್ತಾಯಿತು. ನೆಕ್ಸ್ಟು ಡೈರೆಕ್ಷನ್ ಆಫ್ ಫೋರ್ಸ್ ಆನ್ ದಿ ಕಂಡಕ್ಟರ್ ಬೇಕು ಅಂದರೆ, ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಅಪ್ಲೈ ಮಾಡಬೇಕು. ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ನ ಅಪ್ಲೈ ಮಾಡಬೇಕು.